ಪ್ರಸನ್ನಕ್ಕ ಪಂಡೀರ್ ಸ್ವಾಮೀಜಿ ನಕಲ ಬಗ್ಗೆ ಸಂತೀರ್ಣ ಬಗ್ಗೆ ಯಾ ನಕಲ ಬಗ್ಗೆ ಭಾರಿ ದುಂಬೆ ವಿಶ್ವಾಸ ಬಿಡ್ತನಾಯ್ ಒಂಜಿ ನಿಷ್ಠದ ಒಂಜಿ ಅಯ್ಯಪ್ಪ ಗುರುಸ್ವಾಮಿ ಅತ್ತನಂಚಿನ ನಿಷ್ಠ ಮುಗುಳಜ್ಜಿ ಐರ್ದಾದ ಎಂಕ್ಲ ಅಕಲ ತರಬೆಚ್ಚೋಡೆ ಇಜ್ಜ ದುಂಬೆ ನನಲ ನಿಕ್ಲ ತರಬೆಚ್ಚ ಮನ್ಕೊಡ್ಜಿ ಒಂದು ಮಾತ ಇತ್ತ ಮಾತ ಬತ್ತನಂಚಿನ ಕೆಲವು ಮಾತ ಎಂಚಿನ ಪಂಡ ಒಂಜಿ ಪತ್ತು ಪದ್ನೈದು ವರ್ಷ ಹೊರದಿಂಚಿ ಒಂಜಿ ಇಲ್ಲಲೆ ಭಜನೆ ಮಂತದ್ದು ದೀಪ ದೀದು ಒಂಜಿ ಕುಂಟು ತೂತೊಂದು ಒಂಜಿ ಸ್ವಾಮಿ ಮಾತ ನಿಕ್ ಪೀಠ ಗೀಟ ದಾಲ ಇಜ್ಜಿ ಇತ್ತದ ಈ ಸ್ವಾಮಿ ನಕ್ಲ ನನಗೆ ನಂಬೊಚ್ಚಿ ಅವಧೂತರೇ ನಂಬುಲೆ ನಿಕ್ಲೆ ನಿತ್ಯಾನಂದರೇ ನಂಬುಲೆ ನಾರಾಯಣ ಗುರು ನಂಬುಲೆ ಸಾಯಿಬಾಬರೇ ನಂಬುಲೆ ಇನಿತ್ತ ಈ ಏಸದ ಸ್ವಾಮಿ ನಕ್ಲೆ ದಯದೀದು ನಂಬೊಚ್ಚಿ ಒಂದೊಂದು ಕಟ್ಟ ಕಡೆತ ಒಂದು ಮುಗಳು ಸ್ವಾಮಿ ಲತ್ತೆ ಮುಗಳು ಬೇರೆ ದಕ್ಕಲೆ ಮುಗಳು ಬೇರೆ ದಕ್ಕಲೆ ಆಯನಾಥ ಬೇಗ ಮುಗಳು ಜೀನ್ಸ್ ಟಿ ಶರ್ಟ್ ಬಾರ್ದಿತ್ತ ಮಾರ್ಗೋಡ್ ತಿರ್ಕೊಂಡಂತಿನ ದಿನ ಭಾರಿ ಬೇಗೊಂಡು ಸ್ತ್ರೀತ್ವ ಒಂದು ಶಕ್ತಿ ಆತನಂತಿನ ಇಡೀ ಒಂದು ಲೈನ್ ತೀರ್ನಾಂಡ ಪುರಲ್ದ ಉಳ್ಳಾಲ್ತಿ ಕಟೀಲ್ದ ಉಳ್ಳಾಲ್ತಿ ಹಿಂದೂ ಧರ್ಮದ ಶ್ರದ್ಧಾ ಬಿಂದು ಸಾಧು ಸಂತರ ಅವಹೇಳನಕಾರಿ ಭಾಷಣ ತಮ್ಮಣ್ಣ ಶೆಟ್ಟಿಯವರ ಮೇಲೆ ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅವರನ್ನು ತಕ್ಷಣವೇ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲು ವಿಶ್ವ ಹಿಂದೂ ಪರಿಷತ್ ಆಗ್ರಹಿಸಿದೆ. ಹಿಂದೂ ಮುಸ್ಲಿಂ ಗಲಾಟೆ ಅಂದ್ರೆ ಇಲೆಕ್ಷನ್ ವರೆಗೆ ಅಷ್ಟೇ, ಇಲೆಕ್ಷನ್ ವರೆಗೆ ಮಾತ್ರ. ಇಲೆಕ್ಷನ್ ಬರುವ ಟೈಮಲ್ಲಿ ಮಾತ್ರ ನೀವು ಬೇಕಾದ್ರೆ ನೋಟ್ ಮಾಡಿಡಿ. ಇನ್ನು ಇದೊಂದು ಎಂಪಿ ಇಲೆಕ್ಷನ್ ಒಂದು 6-7 ತಿಂಗಳುಂಟು. ಏನು ಆಗ್ತದೆ ಹೇಳಲಿಕ್ಕೆ ಆಗೋದಲ್ಲ. ಒಂದು ಅದರಲ್ಲಿ ಪ್ರಚೋದನೆ ಕೊಡ್ಲಿಕ್ಕೆ ಒಬ್ರು ಇಡ್ತಾರೆ, ಏನ ಮಾಡ್ಕೊಂಡು ಇಡ್ತಾರೆ. ಮತ್ತೆ ನೋಡಿ, ಹಣಗೋಸ್ಕರ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಮತ್ತೆ ಬಿಸ್ನೆಸ್ ಮಾಡ್ಕೊಳ್ತಾರೆ. ಅವರ ಮನೆ ತುಂಬಿಸ್ತು ದೊಡ್ಡ ದೊಡ್ಡ ಗಾಡಿ. ಅವರ ಭಾಷಣ ಕೇಳುವವರು ಅಂತ ಭಾಷಣ ಮಾಡ್ತಾರೆ, ಅವ್ರು ಮತ್ತೆ ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡ್ತಾರೆ. ಮತ್ತೆ ನಮ್ಗೆ ಪೊಲೀಸ್ ಹಿಡಿದಾಗ್ಲೇ ಗೊತ್ತಾಗುದು. ಈಗ ಮಾಡಿ ನೋಡಿ, ಮೊನ್ನೆ ಒಬ್ರು ಕುಂದಾಪುರದ ಎಂತ ಸರ್ ಅವ್ರದ್ದು, ಅವ್ರನ್ನ ಹಿಡಿದ್ರು ನೋಡಿ. ಅವ್ರದ್ದು ಈಗ ಎಷ್ಟು ಬಂಡವಾಳ, ಅವರು ಸ್ವಾಮಿ ಅಂತೆ ನೋಡಿ. ಆ ಸ್ವಾಮಿ ನೋಡಿ, ಸ್ವಾಮಿದಂತೆ ಅವರ ಜನರು ಅರ್ಥ ಮಾಡ್ಬೇಕು ಅದನ್ನು. ಎಲ್ಲ ಸ್ವಾಮಿಗಳು ಮಾಡ್ತಾರಂತ ಹೇಳುದಲ್ಲ, ಎಲ್ಲ ಸ್ವಾಮಿಗಳು ಸ್ವಾಮಿಗಳು ಮಾಡುವವರು ನಿಮ್ಮ ಕ್ಯಾಮರಾ ಎದುರು ಬರೋದಿಲ್ಲ. ಸತ್ಯವಂತ ಸ್ವಾಮಿ, ಹೃದಯವಂತ ಸ್ವಾಮಿ ಅವ ಧರ್ಮದ ಬಗ್ಗೆ ಮಾತಾಡೋದಿಲ್ಲ, ಕ್ಯಾಮರಾ ಎದುರು ಬರೋದಿಲ್ಲ. ಅವನಿಗೆ ಗೊತ್ತಿದೆ ಎಲ್ಲ ಒಬ್ಬನೇ ದೇವರಂತ ಅವನಿಗೆ ಗೊತ್ತಿದೆ. ನಾನು ಹೇಳ್ತೇನೆ, ಜಗತ್ತಿಗೆ ಒಬ್ಬನೇ ದೇವರು, ಗಾಳಿ ನೀರು ಕೊಡೋ ಒಬ್ಬನೇ ಇರೋದು ನಮಗೆ. ಕ್ಯಾಮರಾ ಮುಂದೆ ಕೂತ್ಕೊಳ್ಳೋರು ಅವರು ರಿಯಲ್ ಸ್ವಾಮಿಗಳಲ್ಲ, ಅವರು ವೇಷಭೂಷಣೆ ಮಾತ್ರ, ವೇಷಭೂಷಣೆ ಮಾತ್ರ. ಅವರು ನಟನೆ ವೇಷ. ಅವರು ಒಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡೋದು, ಇನ್ನೊಂದು ಸ್ವಾಮಿ ಇನ್ನೊಂದು ಪಕ್ಷಕ್ಕೆ ಸೀಮಿತವಾಗಿ ಮಾತಾಡೋದು. ನಿಜವಾದ ಹೃದಯವಂತ ಸ್ವಾಮಿರು ಯಾವ ಪಕ್ಷದ ಮಾತಾಡೋದಿಲ್ಲ, ಯಾವ ಕ್ಯಾಮರಾ ಇದ್ದರೂ ಒಂದು ವೇಳೆ ಕ್ಯಾಮರಾ ಹಿಡ್ಕೊಂಡು ಹೋದ್ರೆ ಸಹ ಅವ್ರು ಹೇಳ್ತಾರೆ, ಅವ್ರು ಸತ್ಯವನ್ನು ಮಾತಾಡ್ತಾರೆ. ಯಾರ ಪರವಾಗಿ ಯಾರ ವಿರೋಧವಾಗಿ ಮಾತಾಡೋದಿಲ್ಲ. ಸತ್ಯ ದೇವರ ವಿಚಾರ ನಾಲ್ಕು ಮಾತಾಡಬಹುದಲ್ಲದೆ ಬೇರೆ ಮಾತಾಡೋದಿಲ್ಲ. ಕರ್ನಾಟಕದ ಎಲ್ಲ ಮಠಾಧೀಶರುಗಳಿಗೆ ನಮಸ್ಕಾರ. ದಯವಿಟ್ಟು ಈ ಸಂದರ್ಭದಲ್ಲಿ ನೀವು ರಾಜಕಾರಣಿಗಳಿಗೆ ಆಶೀರ್ವಾದ ಮಾಡುವಂತಹ ರಾಜಕಾರಣಿಗಳನ್ನ ಮಠಕ್ಕೆ ಕರೆಸಿಕೊಂಡು ಅವರಿಗೆ ಅವ್ರ ಜೊತೆ ಫೋಟೋ ತೆಗೆಸಿಕೊಳ್ಳುವಂತಹ ಅಥವಾ ಇನ್ಯಾವುದೇ ತರಹದ ಕೆಲಸವನ್ನ ಮಾಡಬೇಡಿ ಅಂತ ನಾನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಈಗಾಗಲೇ ಕರ್ನಾಟಕದಲ್ಲಿ ಕೆಲವೊಂದು ಮಠಾಧೀಶರುಗಳು ಸ್ವಾಮೀಜಿಗಳು ಮಾಡಿರುವಂತಹ ಕೆಲಸದಿಂದಾಗಿ ಸ್ವಾಮೀಜಿಗಳ ಬಗ್ಗೆ ಜನರಲ್ಲಿ ಗೌರವ ಕಡಿಮೆ ಆಗ್ತಾ ಇದೆ. ಅದೇ ಸಂದರ್ಭದಲ್ಲಿ ಇವತ್ತು ಮಠಾಧೀಶರುಗಳು ಬಹುತೇಕ ಜನ ಒಂಥರ ಬಿಸ್ನೆಸ್ ಎಂಪೈರ್ ನಡೆಸ್ತಾರೆ, ಸಿಇಒಗಳು ಆಗ್ಬಿಟ್ಟಿದ್ದಾರೆ ಅಂತೂ ಜನರಲ್ಲಿ ಅಭಿಪ್ರಾಯ ಇದೆ. ಕರ್ನಾಟಕದ ಮಠಗಳಿಗೆ ಸ್ವಾಮೀಜಿಗಳಿಗೆ ಒಂದು ದೊಡ್ಡ ಪರಂಪರೆ ಇದೆ, ಹಿನ್ನೆಲೆ ಇದೆ. ಜನರ ಆಧ್ಯಾತ್ಮಿಕ ಹಸಿವನ್ನ ಹಿಂಗಿಸುವುದರ ಜೊತೆಗೆ ಸಾಮಾಜಿಕ ವ್ಯವಸ್ಥೆಯಲ್ಲಿರುವಂತಹ ಲೋಪದೋಷಗಳನ್ನ ಜನರಿಗೆ ತಿಳಿಸಿ ಅದನ್ನು ಸರಿ ಮಾಡುತ್ತಾ ಬರ್ತಿರುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಈ ಸಂದರ್ಭದಲ್ಲಿ ಕಳೆದ 10-20 ವರ್ಷಗಳಿಂದ ರಾಜಕಾರಣಿಗಳು, ಭ್ರಷ್ಟರು, ಅಯೋಗ್ಯರು ಸ್ವಾಮೀಜಿಗಳ ಹತ್ರ ಬಂದು ಅವರ ಕಾಲಿಗೆ ಬಿದ್ದು ಒಂದಷ್ಟು ದುಡ್ಡು ಕೊಟ್ಟು ಆಶೀರ್ವಾದ ಮಾಡಿಸಿಕೊಳ್ಳುವಂತಹದ್ದು ಇವೆಲ್ಲವನ್ನು ನೋಡ್ತಾ ಬಂದಿದ್ದಾರೆ ಜನ. ಈ ಸಂದರ್ಭದಲ್ಲಿ ನಾನು ಸ್ವಾಮೀಜಿಗಳಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದೇನೆಂದ್ರೆ, ನಿಮ್ಮ ಮಠಕ್ಕೆ ಯಾವನೇ ರಾಜಕಾರಣಿ